ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ, ಬಹಳ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಇದು. ಏನಿದು? ಟಾಕಿಂಗ್ ಅಬೌಟ್ ದ ಪಾಸ್ಟ್ ಇವೆಂಟ್ಸ್ ಅಂಡ್ ಸಿಚುವೇಶನ್ಸ್. ಅಂದ್ರೆ ಆಗೋಗಿರುವ ವಿಷಯಗಳನ್ನ, ಕಳೆದು ಹೋಗಿರುವ ವಿಷಯಗಳನ್ನ, ನಿನ್ನೆ ಏನೋ ನಡೆದಿರುತ್ತೆ, ಮೊನ್ನೆ ಏನೋ ನಡೆದಿರುತ್ತೆ, ಅಥವಾ ಇನ್ನು ಯಾವಾಗಲೂ ಏನೋ ನಡೆದಿರುತ್ತೆ, ಆ ವಿಷಯನ ನಾವು ಇನ್ನೊಬ್ಬರಿಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸೀಕ್ವೆನ್ಷಿಯಲ್ ಆಗಿ ಒಂದಾದ ನಂತರ ಒಂದು ಹೇಗೆ ಹೇಳೋದು ಅದನ್ನು ನಾವು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಕೆಲವು ವಿಷಯಗಳು ಗೊತ್ತಿರಬೇಕು. ಓಕೆ, ಸೊ ಸ್ಪೋಕನ್ ಇಂಗ್ಲೀಷಲ್ಲಿ ಇದು ತುಂಬಾ ಮುಖ್ಯವಾದಂತಹ ಒಂದು ಪಾಠ. ಇದನ್ನ ನೀವು ಕರೆಕ್ಟ್ ಆಗಿ ನಿಮಗೆ ಬಂತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್, ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡಬಹುದು. ಓಕೆ, ಅದು ಹೇಗೆ ಮಾತಾಡೋದು, ಇದರಲ್ಲಿ ಏನೇನು ವಿಷಯಗಳು ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳಿಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಸ್ ಆಲ್ವೇಸ್. ಹಾಗೆ ವಿಡಿಯೋ ಒಂದು ಲೈಕ್ ಅನ್ನು ಬಿಟ್ಬಿಡಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪೋರ್ಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ಸೊ ನಾನು ಆಗಲೇ ಹೇಳಿದಾಗೆ, ಸೊ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಇವೆಂಟ್ಸ್ ಆ್ಯಂಡ್ ಸಿಚುವೇಶನ್ಸ್, ಅಂದರೆ ಏನೋ ಆಗಿರುತ್ತೆ, ನೆನ್ನೆ ಆಗಿರುತ್ತೆ ಸ್ವಲ್ಪ, ಅಥವಾ ಸ್ವಲ್ಪ ಹೊತ್ತು ಮುಂಚೆ ಆಗಿರುತ್ತೆ, ಅಥವಾ ಯಾವಾಗಲೂ ಆಗಿರುತ್ತೆ, ಇಷ್ಟು ವರ್ಷಗಳ ಹಿಂದೆ ಆಗಿರುತ್ತೆ, ಆ ಒಂದು ಇನ್ಸಿಡೆಂಟ್ನ, ಆ ಒಂದು ಸನ್ನಿವೇಶನ, ಅಥವಾ ಆ ಒಂದು ಘಟನೆನ ನೀವು ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ಮಾಡಬೇಕು? ಓಕೆ, ಸೊ ವಿಲ್ ಸಿ ಒಂದು ಸನ್ನಿವೇಶ ತಗೊಳ್ಳೋಣ. ಇಲ್ಲಿ ನಾನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಮನೆಯಲ್ಲಿ ಸಹೋದರನೊಂದಿಗೆ ವಾದ ವಿವಾದ, ಅಥವಾ ಸಹೋದರಿಯೊಂದಿಗೆ ನಮ್ಮ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಜೊತೆ ಏನೋ ಒಂದು ಸಣ್ಣದಾಗಿ ಜಗಳ ಆಗಿರುತ್ತೆ, ವಾದ ವಿವಾದ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆರ್ಗ್ಯುಮೆಂಟ್ ಓಕೆ ಆಗಿರುತ್ತೆ. ಅದನ್ನು ನಾವು ಇನ್ನೊಬ್ಬರಿಗೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಈ ಥರ ನಿಮಗೆ ಹೇಳಕ್ ಬಂದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆಗ್ತೀರಾ ಇಂಗ್ಲೀಷಲ್ಲಿ. ಓಕೆ, ಸಣ್ಣ ವಿಷಯನ ನೀವು ಆಗೋಗಿರೋದನ್ನ ಅಥವಾ ಮುಂದೆ ಆಗ್ಲಿಕ್ಕೆ ಹೋಗೋದನ್ನ ಹೇಳೋದಾದ್ರೆ ಅದು ಅದಕ್ಕೆ ಬೇರೆ ಥರ ಇದೆ. ನಾವು ಎಲ್ಲೋ ಹೋಗಿದ್ದೆ, ಏನೋ ಮಾಡಿದ್ದೆ, ಅದನ್ನು ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ನಾವು ಲೆಟ್ಸ್ ಸೀ. ಸೊ ಒಂದು ಸಿಚುವೇಶನ್, ಓಕೆ, ಸೊ ಮನೆಯಲ್ಲಿ ಸಹೋದರನೊಂದಿಗೆ ವಾದ ವಿವಾದ. ಇದು ಹೈ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸೈಕ್ಲಸ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಕೊಡಿ, ಬರೀ ಎಡಿಸಿ ಮಾತ್ರ ಗೊತ್ತು, ಅಥವಾ ಎಡಿಸಿ ಮುಗಿಲ್ಲ ಅಂತ ಕೊಡಿ. ಸೊ ಎಡಿಸಿ ಮುಗಿಲ್ಲ ಬರೋಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರೀಕ್ಕೆ ಸಹ ಹೇಳ್ಕೊಡಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಹೋಗಿರ್ಬೋದು, ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡೆಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು, ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕರೆ ಮಾಡಬೇಕು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ನಿಮ್ಮದೇ ಆದ ಧಾಟಿಯಲ್ಲಿ, ನಿಮ್ಮದೇ ಸ್ಲ್ಯಾಂಗಲ್ಲಿ, ನೀವು ಯಾವ ಥರ ಕನ್ನಡ ಮಾತಾಡ್ತೀರಾ, ಆ ಧಾಟಿಯಲ್ಲಿ ನೀವು ಮನೇಲಿ ಹೇಗೆ ಮಾತಾಡ್ತೀರಾ, ಫ್ರೆಂಡ್ಸ್ ಹತ್ರ ಹೇಗೆ ಮಾತಾಡ್ತೀರಾ, ಹಾಗೆ ನೀವು ಅದನ್ನು ಹೇಳೋಕ್ಕೆ ಟ್ರೈ ಮಾಡಬೇಕು. ಓಕೆ, ನಾವು ಲೆಟ್ಸ್ ಸೀ. ನಿನ್ನೆ ಮನೆಯಲ್ಲಿ ನನಗೂ ಮತ್ತು ನನ್ನ ತಮ್ಮನ ನಡುವೆ ವಾದ ವಿವಾದ ನಡೆಯಿತು. ನೀವು ಹೀಗೆ ಮಾತಾಡ್ತೀರಾ ಕನ್ನಡದಲ್ಲಿ, ನೀವು ಹೀಗೆ ಮಾತಾಡೋದಿದ್ರೆ ಹೀಗೆ ಅದನ್ನು ತಗೊಳ್ಳಿ, ಇಲ್ಲಾಂದ್ರೆ ನೀವು ಮನೆಯಲ್ಲಿ ಸ್ಲ್ಯಾಂಗಲ್ಲಿ ಯಾವ ಥರ ಮಾತಾಡ್ತೀರಾ ಅದೇ ಥರ ನೀವು ಹೇಳಬೇಕು. ನಮ್ಮಿಬ್ಬರಿಗೂ ಟಿ ವಿ ನೋಡಬೇಕಿತ್ತು, ಆದರೆ ಯಾವುದನ್ನು ನೋಡಬೇಕು ಅಂತ ತೀರ್ಮಾನ ಆಗಲಿಲ್ಲ. ನನಗೆ ಸಿನಿಮಾ ನೋಡಬೇಕಿತ್ತು, ಅವನಿಗೆ ಗೇಮ್ ಶೋ ನೋಡಬೇಕಿತ್ತು. ಓಕೆ, ನಾವು ಒಬ್ರಿಗೊಬ್ರು ಕೂಗಾಡಲು ಶುರು ಮಾಡಿದ್ವಿ. ಆ ಕೂಗಾಟ ಸ್ವಲ್ಪ ಜೋರಾಗೇ ಇತ್ತು. ಪಕ್ಕದ ರೂಮಿಂದ ಅಮ್ಮ ಇದನ್ನು ಕೇಳಿಸ್ಕೊಂಡು ಏನಾಗ್ತಿದೆ ಅಂತ ನೋಡೋಕ್ಕೆ ಬಂದಳು. ಜಗಳ ನಿಲ್ಲಿಸಿ ಸೊಲ್ಯೂಷನ್ ಕಂಡ್ಕೊಳ್ಳೋಕ್ಕೆ ಹೇಳಿದ್ರು. ಸ್ವಲ್ಪ ಹೊತ್ತು ನಾವು ಮಾತಾಡಿದ್ವಿ. ಮಾತಾಡಿದ ನಂತರ ನಾವು ಸರದಿ ಪ್ರಕಾರ ಟಿ ವಿ ನೋಡಲು ತೀರ್ಮಾನ ಮಾಡಿದ್ವಿ. ಇದರಿಂದ ಪರಸ್ಪರರ ಮಾತನ್ನು ಕೇಳುವುದು ಮತ್ತು ನಾವು ಒಪ್ಪದಿದ್ದಾಗ ರಾಜಿ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಎಂದು ನಾನು ಕಲಿತೆ. ಓಕೆ, ಸೊ ಇದನ್ನ ಕನ್ನಡದಲ್ಲಿ ನೀವು ಹೇಗೆ ಹೇಳ್ತೀರಾ ಹಾಗೆ ಹೇಳಿ, ನಾನು ಹೇಳ್ದಂಗೆ ಹೇಳಬೇಕು ಅಂತಿಲ್ಲ, ಅಥವಾ ಇದರಲ್ಲಿ ಬರೆದಿರೋ ಹಂಗೆ ಹೇಳಬೇಕು ಅಂತಿಲ್ಲ. ಓಕೆ, ಸೊ ಇದನ್ನ ಫಾರ್ಮ್ಯಾಟ್ ಅಷ್ಟೇ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಕನ್ನಡದಲ್ಲಿ. ನೀವು ನಿಮ್ಮ ಆಡುಭಾಷೆಯಲ್ಲಿ ನೀವು ಅದನ್ನು ಹೇಳಬೇಕು. ಓಕೆ, ಸೊ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎರಡು ಮೂರು ಆಕ್ಸೆಂಟ್ಸ್ ಇರುತ್ತೆ ಅಲ್ವಾ. ಸೊ ನೀವು ಹೆಂಗೆ ಮಾತಾಡ್ತೀರಾ ಹಾಗೆ ನಾನು ಪದೇ ಪದೇ ಎಲ್ಲ ಕ್ಲಾಸಲ್ಲೂ, ಐ ಮೀನ್ ಎಲ್ಲ ಇದರಲ್ಲೂ ಹೇಳ್ತೀನಿ ನಾನು, ನಿಮ್ಮ ಆಡುಭಾಷೆಯಲ್ಲಿ ನೀವು ಕನ್ನಡನ ಹೇಳಬೇಕು. ಗ್ರಾಂಥಿಕ ಭಾಷೆ ಬಳಸಬೇಡಿ. ಇಲ್ಲೂ ನಿನ್ನೆ ನಮ್ಮ ಮನೆಯಲ್ಲಿ ಅದನ್ನು ಪುಸ್ತಕದಲ್ಲಿರೋ ಥರ ಹೇಳಬಾರ್ದು, ಆಡುಭಾಷೆಯಲ್ಲಿ ಹೇಳಬೇಕು. ಓಕೆ, ಯಾ, ನಾವು ಲೆಟ್ ಸಿ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು, ಇದನ್ನು ಒಂದ್ಸಲ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನು ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಆಮೇಲೆ ಲೆಟ್ ಸಿ ಹೌ ಟು ಲರ್ನ್ ಇಟ್. ಓಕೆ, ಆಲ್ರೈಟ್. ಇಂಗ್ಲೀಷಲ್ಲಿ ಅ ಡಿಸಗ್ರಿಮೆಂಟ್ ಅಟ್ ಹೋಮ್, ವಾದ ವಿವಾದ ಅಂದರೆ ಇಟ್ ಕ್ಯಾನ್ ಬಿ ಅ ಡಿಸಗ್ರಿಮೆಂಟ್ ಆರ್ ಇಟ್ ಕ್ಯಾನ್ ಬಿ ಅನ್ ಆರ್ಗ್ಯುಮೆಂಟ್. ಓಕೆ, ಈಗ ನಾವೇನು ಸ್ಟಾರ್ಟ್ ಮಾಡಿದ್ವಿ, ನಿನ್ನೆ ಮನೆಯಲ್ಲಿ ನನಗೂ ಮತ್ತು ಅಂತಲ್ವಾ. ಸೊ ಅದನ್ನು ಹೇಗೆ ಹೇಳಬೇಕು? ಯೆಸ್ಟರ್ಡೇ ಮೈ ಬ್ರದರ್ ಆ್ಯಂಡ್ ಐ ಹ್ಯಾಡ್ ಅನ್ ಆರ್ಗ್ಯುಮೆಂಟ್. ಯೆಸ್ಟರ್ಡೇ ಮೈ ಬ್ರದರ್ ಆ್ಯಂಡ್ ಐ ಹ್ಯಾಡ್ ಅನ್ ಆರ್ಗ್ಯುಮೆಂಟ್ ಅಟ್ ಹೋಮ್. ಏನು ಆರ್ಗ್ಯುಮೆಂಟ್ ಅದು? ವಿ ಬೋತ್ ವಾಂಟೆಡ್ ಟು ವಾಚ್ ಡಿಫ್ರೆಂಟ್ ಟಿ ವಿ ಶೋಸ್. ವಿ ಬೋತ್ ವಾಂಟೆಡ್ ಟು ವಾಚ್ ಡಿಫ್ರೆಂಟ್ ಟಿ ವಿ ಶೋಸ್ ಆ್ಯಂಡ್ ವಿ ಕುಡಂಟ್ ಅಗ್ರಿ ಆನ್ ವಾಟ್ ಟು ವಾಚ್. ಐ ವಾಂಟೆಡ್ ಟು ವಾಚ್ ಎ ಮೂವಿ ಬಟ್ ಹಿ ವಾಂಟೆಡ್ ಟು ವಾಚ್ ಎ ಗೇಮ್ ಶೋ.
ಸೊ ಇದು ಈ ತರ ನೀವು ಇಂಗ್ಲಿಷ್ ಅಲ್ಲಿ ಹೇಳಬೇಕು. ಅದನ್ನು ಕಲಿಯೋದು ಹೇಗೆ? ಲೆಟ್ಸ್ ಟ್ರೈ. ಹೇಗೆ ಕಲಿಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ಏನ್ ಮಾಡಬೇಕು, ಇದನ್ನ ಕನ್ನಡದಲ್ಲಿ ಫಸ್ಟ್ ಬರ್ಕೋಬೇಕು. ಓಕೆ, ಕನ್ನಡದಲ್ಲಿ ಇದನ್ನ ಬರ್ಕೋಬೇಕು. ಆದರೆ ಬರ್ಕೋಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ನಾನು ಹೇಳ್ತಾ ಇರೋದು. ಕನ್ನಡದಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ ನೀವು ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಕನ್ನಡದಲ್ಲಿ ಸೆಂಟೆನ್ಸ್ ಅನ್ನ ಫಸ್ಟ್ ಫಾರ್ಮ್ ಮಾಡ್ಕೋತೀರಾ, ಕನ್ನಡದಲ್ಲಿ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಕೋತೀರಾ. ಫಾರ್ಮ್ ಮಾಡ್ಕೊಳ್ಳೋದು ಬೇಡ, ಆಟೋಮೆಟಿಕ್ ಆಗಿ ನಿಮ್ಮ ಬ್ರೈನಲ್ಲಿ ಕನ್ನಡದಲ್ಲಿ ಸೆಂಟೆನ್ಸು ಬರ್ತಾ ಇರುತ್ತೆ ಅಲ್ವಾ. ಅದನ್ನ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಅನ್ನೋದನ್ನ ನೀವು ಯು ಹ್ಯಾವ್ ಟು ಲರ್ನ್ ದ ಯು ಹ್ಯಾವ್ ಟು ಸ್ಟಡಿ ಯು ಹ್ಯಾವ್ ಟು ಲರ್ನ್ ದ ಓಕೆ. ಹೇಗೆ? ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯು ಜಸ್ಟ್ ಲುಕ್ ಅಟ್ ದ ಸೆಂಟೆನ್ಸ್. ಸೆಂಟೆನ್ಸ್ ನೋಡಿ, ಹೇಗೆ ಸೆಂಟೆನ್ಸ್, ಸೆಂಟೆನ್ಸ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡಿ. ಓಕೆ, ಫಸ್ಟ್ ಆಫ್ ಆಲ್ ನಾವು ಸೆಂಟೆನ್ಸ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡಬೇಕು. ರೈಟ್, ನಿನ್ನೆ ಟೈಮ್ ಏನ್ ಹೇಳ್ತೀವಿ, ನಿನ್ನೆ ಯೆಸ್ಟರ್ಡೇ. ಆಲ್ರೈಟ್, ನನಗೂ ಮತ್ತು ನನ್ನ ತಮ್ಮನ ನಡುವೆ. ಸೊ ಇದನ್ನ ಹೇಗಿದೆ ಹಾಗೆಯೇ ನಾವು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲೀಷ್ ಅಲ್ಲಿ, ಬಟ್ ಸ್ಟಿಲ್ ಯು ನೋ ಯು ಕ್ಯಾನ್ ಗೋ ಟು ದ ಡೀಟೇಲ್ಸ್. ವಾದ ವಿವಾದ ನಡೆಯಿತು. ವಾದ ವಿವಾದ ಅನ್ನೋದು ನಿಮಗೆ ಆರ್ಗ್ಯುಮೆಂಟ್ ಅಂತ ಗೊತ್ತಿರಬೇಕು. ರೈಟ್, ಆರ್ಗ್ಯುಮೆಂಟ್ ಮನೆಯಲ್ಲಿ, ಮನೆಯಲ್ಲಿ. ಓಕೆ, ಸೊ ನಿನ್ನೆ ಯೆಸ್ಟರ್ಡೇ, ನನಗೂ ಮತ್ತು ನನ್ನ ತಮ್ಮನ ನಡುವೆ. ಅದನ್ನ ಹೇಗೆ ಹೇಳ್ಬೋದು? ನನ್ನ ತಮ್ಮನ ನಡುವೆ, ಅಥವಾ ಮೈ ಬ್ರದರ್ ಅಂಡ್ ಐ, ಅಥವಾ ಐ ಅಂಡ್ ಮೈ ಬ್ರದರ್. ಓಕೆ, ಸೊ ವಾದ ವಿವಾದ ನಡೆಯಿತು, ಹ್ಯಾಪನ್ಡ್ ಅಂತ ಹೇಳಲ್ಲ. ಸೊ ವಾದ ವಿದ ವಿ ನಮಗೆ ಆಯ್ತು, ನಾವು ಆಯ್ತು, ನಾವು ಹೊಂದಿದೆವು, ವಾದ ವಿವಾದವನ್ನು ಹೊಂದಿದೆವು ಅಂತ ಬರುತ್ತೆ ಇಂಗ್ಲೀಷ್ ಅಲ್ಲಿ. ಬಟ್ ಅದನ್ನು ಕನ್ನಡದಲ್ಲಿ ಹೇಳೋದಿಲ್ಲ. ಸೊ ಕೆಲವು ದಿನೆಲ್ಲ ನಮಗೆ ಫ್ರೇಸಸ್ ಇಂಗ್ಲೀಷ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಯು ಕೆನಾಟ್ ಟ್ರಾನ್ಸ್ಲೇಟ್ ಆಸ್ ಇಟ್ ಈಸ್ ಫ್ರಮ್ ಯುವರ್ ಮದರ್ ಟಂಗ್, ಐ ಮೀನ್ ಕನ್ನಡ. ಕನ್ನಡದಿಂದ ಹಾಗೆ ಬಟ್ಟಿ ಇಳಿಸೋಕ್ಕಾಗಲ್ಲ. ಸೊ ಕೆಲವುದು ಹಾಗೆ ಇಳಿಸ್ ಹಾಗೆ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಕೆಲವುದು ಯುನೋ ಇಟ್ ಎಂಟೈರ್ಲಿ ಚೇಂಜಸ್ ಯುನೋ ಫ್ರೇಸಲ್ ಸ್ಟ್ರಕ್ಚರ್. ಫ್ರೇಸ್ ಸ್ಟ್ರಕ್ಚರ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ, ಅದು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ಏನು, ಇಲ್ಲಿ ನಾವು ಆ ಥರ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ಯೆಸ್ಟರ್ಡೇ ಮೈ ಬ್ರದರ್ ಅಂಡ್ ಐ, ನನಗೂ ಮತ್ತು ನನ್ನ ತಮ್ಮನ ನಡುವೆ. ಸೊ ಆ ನಡುವೆ ಬರೋದಿಲ್ಲ ಇಂಗ್ಲೀಷಲ್ಲಿ. ಓಕೆ, ಬಿಟ್ವೀನ್ ಮೀ ಅಂತ ಬರೋದಿಲ್ಲ, ಅಲ್ಲಿ ಪ್ಲೇನ್ ಸೆಂಟೆನ್ಸ್ ಬಂದ್ಬಿಡುತ್ತೆ ಇಂಗ್ಲೀಷಲ್ಲಿ. ಯೆಸ್ಟರ್ಡೇ ಮೈ ಬ್ರದರ್ ಅಂಡ್ ಐ ಹ್ಯಾಡ್ ಅನ್ ಆರ್ಗ್ಯುಮೆಂಟ್ ಅಟ್ ಹೋಮ್. ಸೊ ಅಟ್ ಹೋಮ್ ಮನೆಯಲ್ಲಿ, ನೀವು ಮನೆಯಲ್ಲಿ ಅಂತ ಹಾಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಮನೆಯಲ್ಲಿ ನನಗೂ ಮತ್ತು ನನ್ನ ತಮ್ಮನ ನಡುವೆ ವಾದ ವಿವಾದ ನಡೆಯಿತು. ನೆಕ್ಸ್ಟ್ ನೋಡಿ, ನಮ್ಮಿಬ್ಬರಿಗೂ ಬೇರೆ ಬೇರೆ ಟಿ ವಿ ಪ್ರೋಗ್ರಾಮ್ ನೋಡಬೇಕಿತ್ತು. ಸೊ ಫಸ್ಟ್ ನಾವೇನ್ ಮಾಡಬೇಕು, ಯಾವಾಗಲೂ ನಾವು ಸ್ಟ್ರಕ್ಚರ್ ತಗೋಬೇಕಾದ್ರೆ, ಸೆಂಟೆನ್ಸ್ ಸ್ಟ್ರಕ್ಚರ್ ತಗೋಬೇಕಾದ್ರೆ ನಾವೇನ್ ಮಾಡಬೇಕು, ಆ ಸೆಂಟೆನ್ಸ್ ಅಲ್ಲಿ ನಾನು ನೀನು ಅವನು ಅವಳು ಅದು ಇದು ಅಂತ ಏನಾದರೂ ಇದ್ರೆ ಅದು ಫಸ್ಟ್ ತಗೋಬೇಕು. ಓಕೆ, ಸೊ ಇಲ್ಲಿ ನಾವು ಟೈಮ್ ತಗೊಂಡಿದ್ದೀವಿ ನಿನ್ನೆ. ಟೈಮ್ ಅಂತ ಬಂದಾಗ ಟೈಮ್ ಅನ್ನ ಫಸ್ಟ್, ಟೈಮ್ ತುಂಬಾ ಮುಖ್ಯವಾಗಿದ್ರೆ ಟೈಮ್ ಅನ್ನ ಫಸ್ಟ್ ಹಾಕೋಬೇಕು. ಓಕೆ, ಸೊ ಇಲ್ಲಿ ನಮ್ಮಿಬ್ಬರಿಗೂ ಬೇರೆ ಬೇರೆ ಟಿ ವಿ ಪ್ರೋಗ್ರಾಮ್ ನೋಡಬೇಕಿತ್ತು. ಯಾವಾಗಲೇ ನೀವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟಾರ್ಟ್ ಫ್ರಮ್ ದ ಸಬ್ಜೆಕ್ಟ್. ಆ ಸೆಂಟೆನ್ಸ್ ಅಲ್ಲಿ ಏನು ಸಬ್ಜೆಕ್ಟ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡು, ಆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು, ಸಬ್ಜೆಕ್ಟ್ ಏನಿದೆ ಅಂತ ತಿಳ್ಕೊಂಡು ಆ ಸಬ್ಜೆಕ್ಟ್ ಅನ್ನ ಫಸ್ಟ್ ಹಾಕಬೇಕು. ಸೊ ಇಲ್ಲೇನು ನಮ್ಮಿಬ್ಬರಿಗೆ, ಸೊ ವಿ ಅಂತ ಹಾಕೊಳ್ಳಿ ಫಸ್ಟಿಗೆ, ನಮ್ಮಿಬ್ಬರಿಗೂ ಗೆ ಅದೆಲ್ಲ ಆಮೇಲೆ ನೋಡೋಣ. ಸೊ ವಿ ಆಮೇಲೆ ನಾವು ಏನು ಮಾಡ್ತೀವಿ, ನಮ್ಮ ನಾವು ಮಾಡುವಂತಹ ಕ್ರಿಯೆ, ನಾವು ಅಂತಲ್ಲ ಸಬ್ಜೆಕ್ಟ್ ಮಾಡುವಂತಹ ಕ್ರಿಯೆ. ಇಲ್ಲಿ ನಾವು ಅಂತಿರೋದ್ರಿಂದ ನಾವೇನು ಮಾಡಿದ್ವಿ, ಮಾಡ್ತೀವಿ, ಮಾಡ್ತಾ ಇದ್ದೀವಿ ಅದು ಬರುತ್ತೆ. ಸೊ ಇಲ್ಲಿ ಫಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಆಗೋಗಿರೋದ್ರಿಂದ ನಾವೇನು ಮಾಡಿದ್ವಿ ಅಥವಾ ನಮಗೇನು ಬೇಕಾಗಿತ್ತು ಅನ್ನೋದು ನೋಡಿ. ಸೊ ನೋಡಿ, ಬೇರೆ ಬೇರೆ ಟಿ ವಿ ಪ್ರೋಗ್ರಾಮ್ ನೋಡ ಬೇಕಿತ್ತು. ಸೊ ಈ ಬೇಕಿತ್ತು ಫಸ್ಟ್ ಬರಬೇಕು ಇಂಗ್ಲೀಷಲ್ಲಿ, ನೋಡಬೇಕಿತ್ತು. ಸೊ ವಿ ವಾಂಟೆಡ್ ಟು ಏನು, ವಿ ವಾಂಟೆಡ್ ಡ್ಯಾಶ್, ಆಮೇಲೆ ವಿ ವಾಂಟೆಡ್ ಟು ಏನು ನೋಡ, ವಿ ವಾಂಟೆಡ್ ಟು, ಈ ತರ ಸ್ಟ್ರಕ್ಚರ್ ಬರುತ್ತೆ. ಲೆಟ್ಸ್ ಸೀ. ಓಕೆ, ಸೊ ಇಲ್ಲಿ ಏನಂತಿದೆ ನೋಡಿ, ವಿ ಬೋತ್ ನಮ್ಮಿಬ್ಬರಿಗೂ, ವಿ ಬೋತ್ ಅಥವಾ ವಿ ವಾಂಟೆಡ್ ಟು ಅಂತ ಹೇಳಿದ್ರೆ, ವಿ ಬೋತ್ ನಮ್ಮಿಬ್ಬರಿಗೂ ವಾಂಟೆಡ್. ವಾಂಟೆಡ್ ಅಂದ್ರೆ ಏನು, ಬೇಕಿತ್ತು. ಏನು ಬೇಕಿತ್ತು, ಟು ವಾಚ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನು ಬೇಕಿತ್ತು ಅಂತ ಹೇಳಿದ್ರು. ಓಕೆ, ಸೊ ವಿ ಬೋತ್ ವಾಂಟೆಡ್ ಟು ವಾಚ್. ಏನು ನೋಡ್ಬೇಕಿತ್ತು ನಾವು, ವಿ ಬೋತ್ ನಮ್ಮಿಬ್ಬರಿಗೂ ವಾಂಟೆಡ್ ಇಲ್ಲಿರುತ್ತದು. ಓಕೆ, ಬೇಕಿತ್ತು ಏನು, ಟು ವಾಚ್ ನೋಡಲು, ಏನನ್ನ, ಡಿಫ್ರೆಂಟ್ ಬೇರೆ ಬೇರೆ ಟಿ ವಿ ಶೋಸ್, ಟಿ ವಿ ಪ್ರೋಗ್ರಾಮ್. ಈ ತರ ಪ್ರತಿ ಸೆಂಟೆನ್ಸ್ ಅನ್ನ ನೀವು ಡೈಸೆಕ್ಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಆ ವರ್ಡ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ, ತಪ್ಪು ಹೇಳಿದ್ರು ಪರವಾಗಿಲ್ಲ, ಆಮೇಲೆ ಸರಿ ಇದೆಯಾ ಅಂತ ನಾವು ಅದನ್ನ ಅನಲೈಸ್ ಮಾಡ್ಕೋಬಹುದು. ರೈಟ್, ಈಗ ನೆಕ್ಸ್ಟ್ ನೋಡಿ, ಆದರೆ ಯಾವುದನ್ನ ನೋಡಬೇಕು ಅಂತ ನಮಗೆ ಒಪ್ಪಿಕೊಳ್ಳಲು, ಆದರೆ ಯಾವುದನ್ನ ನೋಡಬೇಕು ಅಂತ ನಮಗೆ ಒಪ್ಪಿಕೊಳ್ಳಲು ಆಗಲಿಲ್ಲ. ಇದನ್ನ ಹೇಗೆ ಹೇಳೋದು, ಆದರೆ ಬಟ್ ಅಥವಾ ಆ್ಯಂಡ್, ಆ್ಯಂಡ್ ಅಂತ ಹೇಳ್ಬೋದು, ಬ್ಯಾಟ್ ಬಟ್ ಅಂತ ಹೇಳ್ಬೋದು, ಅಕಾರ್ಡಿಂಗ್ ಟು ಸಿಚುವೇಶನ್. ಓಕೆ, ಆ್ಯಂಡ್ ಹಾಗೇನೆ ಮತ್ತೆ, ವಿ ಕುಡಂಟ್ ಅಗ್ರಿ ನಮಗೆ ಒಪ್ಪಿಕೊಳ್ಳಲು ಆಗಲಿಲ್ಲ. ವಿ ಫಸ್ಟ್ ಸಬ್ಜೆಕ್ಟ್, ಆಮೇಲೆ ವರ್ಬ್ ಏನು, ಕುಡಂಟ್ ಅಗ್ರಿ ನಮಗೆ ಒಪ್ಕೊಳ್ಳೋಕ್ಕಾಗಿಲ್ಲ. ಅಗ್ರಿ ಆನ್ ವಾಟ್ ಟು ವಾಚ್, ಏನು ಯಾವುದನ್ನ ಏನನ್ನ ನೋಡಬೇಕು ಅನ್ನೋದನ್ನ ನಮಗೆ ಒಪ್ಕೊಳ್ಳೋಕ್ಕಾಗಿಲ್ಲ. ಅಂದ್ರೆ ನನ್ನ ಸಹೋದರ ಅವನೇನು ಹೇಳ್ತಾರೆ, ಅವ್ನಿಗೆ ಟಿವಿ ಇದು ಗೇಮ್ ಶೋ ನೋಡ್ಬೇಕು, ನನಗೆ ಮೂವಿ ನೋಡಬೇಕು. ಸೊ ಇಬ್ರು ಆ ಕಡೆ ಏನು ಒಪ್ಕೊಳ್ಳಿಲ್ಲ ನಾವು, ವಿ ಕುಡಂಟ್ ಅಗ್ರಿ ಆನ್ ವಾಟ್ ಟು ವಾಚ್. ನೆಕ್ಸ್ಟ್ ನೋಡಿ, ನನಗೆ ಸಿನಿಮಾ ನೋಡಬೇಕಿತ್ತು, ನನಗೆ
ಸೊ ಫಸ್ಟ್ ನೀವು ನನಗೆ ನಾನು ನಂದು ಏನು ಬಂದ್ರು ಐ ಅಂದರೆ ಬರಲಿ ಅಲ್ಲಿ, ಆಮೇಲೆ ಅದು ಏನು ಮೈ ಮೀ ಮೈನ್ ಮ ಏನು ಹಾಕೋಬೇಕು ಮೈ ಹಾಕೋಬೇಕು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಓಕೆ ಸೊ ನನಗೆ ಸಿನಿಮಾ ನೋಡಬೇಕಿತ್ತು, ಬೇಕಿತ್ತು, ವಾಂಟೆಡ್. ಸೊ ಐ ವಾಂಟೆಡ್ ಅಂತಲೇ ಬರಬೇಕೆ ಹೊರತು ಮೈ ವಾಂಟೆಡ್, ಮೀ ವಾಂಟೆಡ್, ಮೈ ವಾಂಟೆಡ್ ಬರೋದಿಲ್ಲ, ರೈಟ್? ಸೊ ಅದು ತಲೆಯಲ್ಲಿ ಇರಬೇಕು ನಿಮಗೆ, ಐ ಮೀನ್ ಮೈಂಡಲ್ಲಿ ಇರಬೇಕು. ಓಕೆ ನೆಕ್ಸ್ಟ್ ಐ ವಾಂಟೆಡ್, ಏನು ವಾಂಟೆಡ್, ನನಗೇನು ಬೇಕಿತ್ತು, ನೋಡಬೇಕಿತ್ತು ಏನನ್ನ ಮೂವಿಯನ್ನು. ಸೊ ಐ ವಾಂಟೆಡ್ ಟು ವಾಚ್ ಅ ಮೂವಿ, ವೆರಿ ಸಿಂಪಲ್, ಐ ವಾಂಟೆಡ್ ಟು ವಾಚ್ ಅ ಮೂವಿ. ನೆಕ್ಸ್ಟ್ ಬಟ್, ಆದರೆ ಹೀ ಯಾರು, ನನ್ನ ಸಹೋದರ, ಹೀ ಅಗೇನ್ ವರ್ಬ್ ಹಾಕಬೇಕು, ಹೀ ವಾಂಟೆಡ್ ಟು ವಾಚ್ ಅ ಗೇಮ್ ಶೋ, ಹೀ ವಾಂಟೆಡ್ ಟು ವಾಚ್ ಅ ಗೇಮ್ ಶೋ, ಅವನಿಗೆ ಗೇಮ್ ಶೋ ನೋಡಬೇಕಿತ್ತು. ಓಕೆ ಸೊ ಇಲ್ಲಿ ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ನೋಡಿ, ಆದರೆ ಬಟ್ ಹೀ ಅವನಿಗೆ ಗೇಮ್ ಶೋ ನೋಡಬೇಕಿತ್ತು. ಸೊ ಬೇಕಿತ್ತು ಫಸ್ಟ್ ಬರ್ಬೇಕು ಯಾವಾಗಲೂ, ನಾನು ಅಲ್ಲಿ ಹೋಗಬೇಕಾಗಿತ್ತು, ಹೋಗಬೇಕಿತ್ತು, ಐ ವಾಂಟೆಡ್ ಟು ಗೋ ದಟ್. ಸೊ ಹೋಗಬೇಕಿತ್ತು ಅನ್ನೋದು ನನ್ನ, ನನಗೆ ಅದು ನಾನು ಬಯಸಿದ್ದೆ, ನಾನು ಹೋಗಬೇಕು ಅಂತ ನಾನು ಬಯಸಿದ್ದೆ. ಈ ವಾಂಟ್ ಅಂತ ಬಂದಾಗ ಬಯಸು ಅಂತ ಬರುತ್ತೆ. ಓಕೆ ಐ ವಾಂಟ್ ಟು ಹ್ಯಾವ್ ಅ ಕಾಫಿ, ಐ ವಾಂಟ್ ಟು ಡ್ರಿಂಕ್ ಅ ಕಾಫಿ, ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ, ಬಯಸ್ತಾ ಇದ್ದೀನಿ ನಾನು ಅಂತ ಬರುತ್ತೆ. ಹೋಗಬೇಕಿತ್ತು, ಹೋಗಲೇಬೇಕಿತ್ತಲ್ಲ, ಹೋಗಬೇಕಿತ್ತು, ಹೋಗಲೇಬೇಕಿತ್ತು ಅಂದರೆ ಐ ಹ್ಯಾಡ್ ಟು ಗೋ ದಟ್, ಮಸ್ಟ್, ಐ ಮಸ್ಟ್ ಗೋ ದಟ್, ಮಸ್ಟ್ ಅದು ಫಾಸ್ಟ್ ಟೆನ್ಸ್ ಹ್ಯಾಡ್ ಆಗಿಬಿಡುತ್ತೆ. ಓಕೆ ನೌ ಲೆಟ್ಸ್ ಸೀ ದ ಇನ್ನೊಂದು ಸೆಂಟೆನ್ಸ್ ಏನು ಅಂತ ನೋಡೋಣ. ನಾವು ಒಬ್ಬರಿಗೊಬ್ಬರು ಕೂಗಾಡಲು ಶುರು ಮಾಡಿದ್ವಿ. ಸೊ ಫಸ್ಟ್ ನಾವು ವಿ ಏನು ಮಾಡಿದ್ವಿ, ನಾವು ಮಾಡಿದ್ದೇನು ಶುರು ಮಾಡಿದ್ವಿ. ಕೂಗಾಡಲು ಅನ್ನೋದು ಇಟ್ಸ್ ಅ ನೌನ್. ಓಕೆ ಸೊ ಅದನ್ನು ನಾವು ನಾವಿಬ್ರು ಅಥವಾ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಅಂತ ಆಮೇಲೆ ಹಾಕ್ತೀವಿ ನಾವು ಇಲ್ಲಿ. ವಿ ನಾವೇನು ಮಾಡಿದ್ವಿ, ಶುರು ಮಾಡಿದ್ವಿ. ಓಕೆ ನಾವೇನು ಮಾಡಿದ್ವಿ, ನಾವು ಶುರು ಮಾಡಿದ್ವಿ. ವಿ ಸ್ಟಾರ್ಟೆಡ್, ಶುರು ಮಾಡಿದ್ವಿ. ಏನು ಮಾಡಿದ್ವಿ, ಶುರು ಏನು ಮಾಡಿದ್ವಿ, ಕೂಗಾಡಲು ಶುರು ಮಾಡಿದ್ವಿ. ಯೆಲ್ಲಿಂಗ್, ಯೆಲ್ಲಿಂಗ್ ಅಂದರೆ ಕೂಗಾಡಲು. ಒಬ್ರಿಗೊಬ್ರು ಆಟ್ ಈಚ್ ಅದರ್, ಒಬ್ರಿಗೊಬ್ರು. ಆಮೇಲೆ ಆ್ಯಂಡ್, ಆ್ಯಂಡ್ ನಾವು ಕನ್ನಡದಲ್ಲಿ ಮತ್ತೆ ಸೇರ್ಸ್ ಇದ್ರೂ ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ. ಮತ್ತೆ ಆ ಕೂಗಾಟ, ಆ ಕೂಗಾಟ. ಸೊ ಆ ಕೂಗಾಟ ಅನ್ನೋದು ಇಟ್ ತಗೊಂಡಿದ್ವಿ ಇಲ್ಲಿ, ಅದು ಅದು ಬರೀ ನೀವು ಆ ಕೂಗಾಟ ಅದು ಅಂತಲೂ ಹಾಕೊಂಡ್ರೆ ಆಯಿತು. ಅದು ಸ್ವಲ್ಪ ಜೋರಾಯಿತು, ಇಟ್ ಗಾಟ್ ಲೌಡ್. ಜೋರ್ ಅಂದರೆ ಲೌಡ್. ಇಟ್ ಗಾಟ್ ರಿಯಲಿ ಲೌಡ್ ಅಂದರೆ ಸ್ವಲ್ಪ ಜಾಸ್ತಿನೇ, ನಿಜವಾಗ್ಲೂ ಸ್ವಲ್ಪ ಜಾಸ್ತಿನೇ ಜೋರಾಯಿತು, ಲೌಡ್. ಓಕೆ ಯಾ, ಸೊ ಗೊತ್ತಾಯ್ತಲ್ಲ. ಈಗ ಲೆಟ್ಸ್ ಸೀ ಉಳಿದಿರೋದೇನು ಅಂತ ನೋಡೋಣ. ಇದರಲ್ಲಿ ಪಕ್ಕದ ರೂಮಿಂದ ಅಮ್ಮ ನಮ್ಮನ್ನು ಕೇಳಿಸ್ಕೊಂಡ್ಲು, ಅಂದರೆ ನಾವು ಮಾತಾಡ್ತಿರೋದು, ನಾವು ಕೂಗಾಡ್ತಿರೋದು ಅಮ್ಮ ಕೇಳಿಸ್ಕೊಂಡ್ಲು. ಏನಾಗ್ತಿದೆ ಅಂತ ನೋಡೋಕ್ಕೆ ಬಂದು, ಓಕೆ ಸೊ ಇಂಗ್ಲೀಷಲ್ಲಿ ಇದನ್ನು ಹೇಳಬೇಕು, ಪಕ್ಕದ ರೂಮಿನಿಂದ, ಪಕ್ಕದ ರೂಮ್ ಅಂದರೆ ದಿ. ಓಕೆ ಲೆಟ್ಸ್ ಸೀ, ಈಗ ಇದರಲ್ಲಿ ಸ್ಟ್ರಕ್ಚರ್ ಏನು, ಫಸ್ಟು ಫಸ್ಟು ಸಬ್ಜೆಕ್ಟ್ ಇರಬೇಕು, ದೆನ್ ವರ್ಬ್, ದೆನ್ ಆಬ್ಜೆಕ್ಟ್, ರೈಟ್? ಸೊ ಮಾಮ್ ಯಾರು ಕೇಳಿಸ್ಕೊಂಡ್ರು ಅನ್ನೋದು ಫಸ್ಟಿಗೆ ಬರಬೇಕು. ಮಾಮ್ ಪಕ್ಕದ ರೂಮಿನಿಂದ, ಅದು ನಾವು ಇಂಗ್ಲೀಷಲ್ಲಿ ಆ ಥರ ಹೇಳೋದಿಲ್ಲ. ಓಕೆ ಸೊ ಮಾಮ್ ಕೇಳಿಸ್ಕೊಂಡ್ಲು, ಏನು ಕೇಳಿಸ್ಕೊಂಡ್ಲು, ಮಾಮ್ ಕೇಳಿಸ್ಕೊಂಡ್ಲು ಅಲ್ಲ, ಯಾರು ಕೇಳಿಸ್ಕೊಂಡ್ರು, ಅಮ್ಮ ಕೇಳಿಸ್ಕೊಂಡ್ಲು. ಮಾಮ್ ಹರ್ಡ್, ಕೇಳಿಸ್ಕೊಂಡ್ಲು ಅಸ್, ನಮ್ಮನ್ನ, ನಾವು ಮಾತಾಡ್ತಿರೋದನ್ನ ನಮ್ಮನ್ನ ಕೇಳಿಸ್ಕೊಂಡ್ಲು. ಫ್ರಾಮ್ ಇಲ್ದ, ಇನ್ ದ ಅದರ್ ರೂಮ್, ಪಕ್ಕದ ರೂಮಿಂದ. ಓಕೆ ಬಿಸೈಡ್ ರೂಮ್ ಅದೆಲ್ಲ ಬರೋದ್ರೆ ಪಕ್ಕದ ದಿ ಅದರ್ ರೂಮ್ ಅಂತ ಹೇಳಿದ್ರೆ ನಾವೇ ಮಾತಾಡ್ತಿದ್ವಿ ಅದರದ್ದು ಇನ್ನೊಂದು ರೂಮ್ ಅಂತ. ಓಕೆ ಪಕ್ಕದ ರೂಮ್ ಕೇಳಿಸಿಕೊಂಡಲು, ಹರ್ಡ್. ಎವ್ರಿ ಏನೋ ಇದರಲ್ಲಿ ನಿಮ್ಮ ಕನ್ನಡದಲ್ಲಿರೋ ಎಲ್ಲ ಪದಗಳಿಗೂ ಇಂಗ್ಲೀಷಲ್ಲಿ ಪದಗಳಿದೆಯಾ ನೋಡಿ. ಕೆಲವು ಸಲ ಇಲ್ಲದೇ ಇರ್ಬೋದು, ಯಾಕೆ ನಡುವೆ ಇನ್ ಬಿಟ್ವೀನ್ ಅಂತ ಬರುತ್ತೆ. ಕೆಲವು ಸಲ ನಾನು ಹೇಳಿದ್ರೆ ಕೆಲವು ಪದಗಳು ಇಲ್ಲದೆ ಇರ್ಬೋದು, ಯಾಕೆಂದರೆ ಅದು ಸ್ಟ್ರಕ್ಚರ್ ಬೇರೆ ಇರುತ್ತೆ. ಯಾ ಓಕೆ ಸೊ ಈಗ ನೋಡೋಣ, ನೆಕ್ಸ್ಟ್ ನೋಡಿ. ಮಾಮ್ ಹರ್ಡ್ ಅಸ್ ಫ್ರಾಮ್ ದಿ ಅದರ್ ರೂಮ್, ಏನಾಗ್ತಿದೆ ಅಂತ ನೋಡೋಕ್ಕೆ ಬಂದಳು. ಆ್ಯಂಡ್ ಕೇಮ್, ಮತ್ತೆ ಕೇಮ್ ಟು ಸಿ, ನೋಡಕ್ಕೆ, ನೋಡಲು. ಟು ಸಿ ವಾಟ್ ವಾಸ್ ಹ್ಯಾಪನಿಂಗ್, ಏನಾಗ್ತಿದೆ, ಏನಾಗ್ತಿದೆ ಅಂತ, ಏನಾಗ್ತಿದೆ, ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಿತ್ತು, ಏನಾಗ್ತಿದೆ ಅಂತ ನೋಡಕ್ಕೆ ಬಂದು. ನಾವು ಏನಾಗ್ತಿತ್ತು ಅಂತ ನೋಡಕ್ಕೆ ಬಂದ್ಲು ಅಂತಲೂ ಹೇಳ್ಬೋದಲ್ವಾ, ಕಾಮನ್ ಆಗಿ ಹೇಳಬೇಕಾ ಹೇಳಿ. ಏನಾಗ್ತಿದೆ ಅಂತ ಅವ್ರು ನೋಡಕ್ಕೆ ಬಂದರು. ಕೇಮ್ ಟು ಸಿ ವಾಟ್ ವಾಸ್ ಹ್ಯಾಪನಿಂಗ್. ಯಾ ಓಕೆ ನೆಕ್ಸ್ಟ್ ನೋಡಿ. ಜಗಳ ನಿಲ್ಲಿಸಿ ಸೊಲ್ಯೂಷನ್ ಕಂಡುಕೊಳ್ಳಕ್ಕೆ ಹೇಳಿದ್ಲು, ಹೇಳಿದ್ಲು ಅವಳು, ಹೇಳಿದ್ಲು ಆಕೆ, ಹೇಳಿದ್ಲು ಅಮ್ಮ, ಹೇಳಿದ್ಲು. ಶಿ ಟೋಲ್ಡ್ ಅಸ್, ನಮಗೆ ಹೇಳಿದ್ಲು. ಏನನ್ನ ಹೇಳಿದ್ಲು, ಟು ಸ್ಟಾಪ್, ನಿಲ್ಲಿಸಲು, ಫೈಟಿಂಗ್ ಜಗಳವನ್ನ ಅಥವಾ ಜಗಳವಾಡುತ್ತಿರುವುದನ್ನ. ಆ್ಯಂಡ್ ಫೈಂಡ್ ಅ ಸೊಲ್ಯೂಷನ್, ಕಂಡುಕೊಳ್ಳಲು, ಸೊಲ್ಯೂಷನ್ ಕಂಡುಕೊಳ್ಳಲು, ಫೈಂಡ್ ಅ ಸೊಲ್ಯೂಷನ್ ಅಥವಾ ಹುಡುಕಲು ಹೇಳಿದಳು. ಟುಗೆದರ್ ಒಟ್ಟಿಗೆ, ಓಕೆ ಒಟ್ಟಿಗೆ, ಇಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡುಕೊಳ್ಳಿ ಅಂತ ಅವಳು ಹೇಳಿದ್ಲು. ನೆಕ್ಸ್ಟ್ ನೋಡಿ. ಸ್ವಲ್ಪ ಮಾತನಾಡಿದ ನಂತರ ಓಕೆ ಸಿ ಈ ನಂತರ ಅನ್ನೋದು ಫಸ್ಟ್ಗೆ ಹಾಕ್ಬೇಕು ಇಂಗ್ಲೀಷಲ್ಲಿ, ಆಫ್ಟರ್. ಓಕೆ ಸೊ ಆಫ್ಟರ್ ಮಾತನಾಡಿದ, ಟಾಕಿಂಗ್ ಫಾರ್ ಅ ಬಿಟ್, ಆಫ್ಟರ್ ಟಾಕಿಂಗ್ ಫಾರ್ ಅ ಬಿಟ್, ಸ್ವಲ್ಪ ಮಾತನಾಡಿದ ನಂತರ ನಾವು ಸರದಿ ಪ್ರಕಾರ ಟಿ ವಿ ನೋಡಲು ತೀರ್ಮಾನ ಮಾಡಿದ್ವಿ. ನಾವು ಮಾಡಿದ್ವಿ ಫಸ್ಟಿಗೆ ಬರಬೇಕು. ಓಕೆ ಸೊ ಯಾವಾಗಲೂ ಕನ್ನಡದಲ್ಲಿ ವರ್ಬ್ ಲಾಸ್ಟಿಗೆ ಬರುತ್ತೆ, ಹೇಳಿದ್ಲು, ಬಂದಳು, ಕೇಳಿಸ್ಕೊಂಡಳು, ಮಾಡಿದ್ವಿ, ಆಮೇಲೆ ಕಲಿತೆ, ಇವೆಲ್ಲ ಲಾಸ್ಟಿಗೆ ಬರುತ್ತೆ. ಬಟ್ ಇಂಗ್ಲೀಷಲ್ಲಿ ಅದನ್ನು ಫಸ್ಟಿಗೆ ಹಾಕ್ಬಿಡ್ಬೇಕು, ಆಫ್ಟರ್ ಸಬ್ಜೆಕ್ಟ್. ಓಕೆ ಸೊ ವಿ, ನಾವು
ಮಾಡಿದ್ವಿ, ಏನೋ ಮಾಡಿದ್ವಿ, ಏನ್ ಮಾಡಿದ್ವಿ, ತೀರ್ಮಾನ ಮಾಡಿದ್ವಿ. ಸೊ ತೀರ್ಮಾನ ಮಾಡಿದ್ವಿ ಎಲ್ಲಿದೆ ನೋಡಿ. ಓಕೆ, ಸೊ ಲುಕ್ ಅಟ್ ದ ಸ್ಟ್ರಕ್ಚರ್, ಆಫ್ಟರ್ ನಂತರ. ಬಟ್ ನಂತರ ಸ್ವಲ್ಪ ಮಾತನಾಡಿದ ನಂತರ ಸ್ವಲ್ಪ ಅದು ಕನ್ನಡದಲ್ಲಿ ಆಗೋದಿಲ್ಲ, ರೈಟ್? ಸೊ ಫಸ್ಟಿಗೆ ಆಫ್ಟರ್ ಹಾಕಬೇಕು. ಟಾಕಿಂಗ್ ಫಾರ್, ಮಾತನಾಡಿದ ನಂತರ. ಫಾರ್ ಅ ಬಿಟ್, ಬಿಟ್ ಅಂದ್ರೆ ಸ್ವಲ್ಪ, ರೈಟ್? ಸ್ವಲ್ಪ. ನಾವು, ವಿ, ನಾವಾದ್ಮೇಲೆ ಇಂಗ್ಲಿಷ್ ಅಲ್ಲಿ ನಾವಾದ್ಮೇಲೆ ಏನ್ ಮಾಡಬೇಕು, ನಾವು ಮಾಡಿರುವ ಕ್ರಿಯೆ. ವಿ ಏನ್ ಮಾಡಿದ್ವಿ, ನಾವು ತೀರ್ಮಾನ ಮಾಡಿದ್ವಿ. ತೀರ್ಮಾನಕ್ಕೆ ಡಿಸೈಡ್, ತೀರ್ಮಾನ ಮಾಡುವುದಕ್ಕೆ ಡಿಸೈಡೆಡ್. ವಿ ಡಿಸೈಡೆಡ್, ಏನನ್ನ ಡಿಸೈಡ್ ಮಾಡಿದ್ವಿ, ಏನನ್ನ ಮಾಡಲು ಡಿಸೈಡ್ ಮಾಡಿದ್ವಿ. ಸೊ ನೋಡಲು, ಈ ಲೂ ಇದೆಯಲ್ವಾ, ಲೂ ಮತ್ತೆ ಕೆ ಅಥವಾ ಗೆ ಅಂತ ಹೇಳ್ತೀವಲ್ವಾ, ಅದು ಇಲ್ಲಿ ಟು, ಟು ಟೇಕ್, ನೋಡಲು, ಟು ಅಲ್ಲ, ಸರದಿ, ಸರದಿ ಪ್ರಕಾರ. ಓಕೆ, ಟು ಟೇಕ್ ಟರ್ನ್ಸ್, ಟು ಟೇಕ್ ಟರ್ನ್ಸ್ ಅಂದ್ರೆ ಸರದಿ ತೆಗೆದುಕೊಳ್ಳುವುದು ಅಂತ ಆಗುತ್ತೆ. ಸರದಿ ಪ್ರಕಾರ, ಸರದಿ ತೆಗೆದುಕೊಳ್ಳುವುದು. ಟು ಟೇಕ್ ಟರ್ನ್ಸ್ ಚೂಸಿಂಗ್, ಸೆಲೆಕ್ಟ್ ಮಾಡೋದು ದ ಟಿವಿ ಶೋಸ್. ಓಕೆ, ಸೊ ನಾವು ಸರದಿ ಪ್ರಕಾರ ಟಿವಿ ಶೋ ಅಥವಾ ಟಿವಿ ಶೋ ಅನ್ನ ಚೂಸ್ ಮಾಡಲು, ನೋಡಲು ನಾವು ಡಿಸೈಡ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದರಿಂದ ಪರಸ್ಪರರ ಮಾತನ್ನು ಕೇಳುವುದು ಮತ್ತು, ಓಕೆ, ಇದನ್ನ ಹೇಗೆ ಹೇಳಬೇಕು ಅಂದ್ರೆ, ಇದು ಸ್ವಲ್ಪ ಸೆಂಟೆನ್ಸ್ ದೊಡ್ಡದಿದ್ದಾಗ ಫಸ್ಟ್ ನಾನು ಕಲಿತೆ. ಓಕೆ, ನಾನು ಕಲಿತೆ ಅನ್ನೋದು ಇಲ್ಲಿ ಬಂದಿದೆ ನೋಡಿ, ಲಾಸ್ಟಿಗೆ ಬಂದಿದೆ. ಈ ನಾನು ಕಲಿತೆ ನಾನು ಫಸ್ಟಿಗೆ ಹಾಕೋಬೇಕು. ಐ ಲರ್ನ್ಡ್, ಐ ಲರ್ನ್ಡ್ ಅಥವಾ ಐ ಲರ್ನ್ಡ್, ಏನನ್ನ, ನಾನು ಏನ್ ಕಲಿತೆ ಅದು ಮುಂದೆ. ಸೊ ನಾನು ಫಸ್ಟ್ ಇಂದ ಕನ್ನಡದಲ್ಲಿ ಹೇಳೋದಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವೆರಡು ಸೆಂಟೆನ್ಸ್ ಒಟ್ಟಿಗೆ ಹೇಳ್ತೀನಿ ನಾನು. ಓಕೆ, ಓಕೆ, ನೋಡಿ, ನಾನು ಕಲಿತೆ. ಫಸ್ಟ್ ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ ಬರಬೇಕು, ನಾನು ಅನ್ನೋದು ಬರಬೇಕು. ಕಲಿತೆ, ನಾನು ಕಲಿತೆ ಏನನ್ನ, ನಾನು ಕಲಿತೆ ಏನನ್ನ, ದಟ್ ಏನನ್ನ ಅಂತ ನಾವು ಕೇಳ್ತೀವಿ, ಏನನ್ನ ಕಲಿತೆ. ಐ ಲರ್ನ್ ದಟ್ ಇಟ್ಸ್ ಇಂಪಾರ್ಟೆಂಟ್, ಇಟ್ಸ್ ಇಂಪಾರ್ಟೆಂಟ್, ಅದೆಲ್ಲಿದೆ, ಇದು ಮುಖ್ಯ ನೋಡಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಇಂಗ್ಲಿಷ್ ಅಲ್ಲಿ ಹೆಂಗಿದೆ, ಕನ್ನಡದಲ್ಲಿ ಬಹಳ ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು ನೀವು. ಓಕೆ, ಐ ಲರ್ನ್ ದಟ್ ಏನನ್ನ, ಮುಖ್ಯ. ಐ ಲರ್ನ್ ದಟ್ ಇಟ್ಸ್ ಇಂಪಾರ್ಟೆಂಟ್. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಟು ಲಿಸನ್ ಟು ಈಚ್ ಅದರ್, ಟು ಲಿಸನ್ ಟು ಈಚ್ ಅದರ್, ಇದು ಕನ್ನಡದಲ್ಲಿ ಇಲ್ಲಿದೆ ನೋಡಿ. ಓಕೆ, ಸೊ ಇದರಿಂದ ಫ್ರಮ್ ದಿಸ್ ಅದನ್ನು ಯೂಸ್ ಮಾಡೋದಿಲ್ಲ. ಇದರಿಂದ ಪರಸ್ಪರರ ಮಾತನ್ನು, ಟು ಲಿಸನ್ ಟು ಈಚ್ ಅದರ್, ಪರಸ್ಪರರ ಮಾತನ್ನು ಕೇಳುವುದು, ಕೇಳುವುದು. ಸೊ ನೋಡಿ, ಆ ಕಡೆ ಕಡೆ ಜಂಬಲ್ ಆಗಿದೆ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ, ರೈಟ್? ಸೊ ಕನ್ನಡ ಥರನೇ ಇಂಗ್ಲಿಷ್ ಬರೋದಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು, ರೈಟ್? ಹಾಗೆ, ಮತ್ತು ನಾವು ಆ್ಯಂಡ್ ಫೈಂಡ್ ಅ ಸೊಲ್ಯೂಷನ್, ಮತ್ತು ನಾವು ಒಪ್ಪದಿದ್ದಾಗ. ಸಿ, ಈ ಒಪ್ಪದಿದ್ದಾಗ ಇಲ್ಲಿ ಫಸ್ಟಿಗೆ ಬಂದಿದೆ. ನಾ ಮತ್ತು ನಾವು ಒಪ್ಪದಿದ್ದಾಗ, ಒಪ್ಪದಿದ್ದಾಗ ಇಲ್ಲಿ ಬಂದಿದೆ. ವೆನ್ ವಿ ಡಿಸಗ್ರಿ, ಒಪ್ಪದಿದ್ದಾಗ, ದಿದ್ದಾಗ, ವೆನ್ ವಿ ಡಿಸಗ್ರಿ, ವೆನ್ ವಿ ಡಿಸಗ್ರಿ, ರಾಜಿ ಮಾಡಿಕೊಳ್ಳುವುದು. ಫೈಂಡ್ ಅ ಕಾಂಪ್ರಮೈಸ್, ಫೈಂಡ್ ಅ ಕಾಂಪ್ರಮೈಸ್, ಆರ್ ಯು ನೋ ಮೇಕ್ ಅ ಕಾಂಪ್ರಮೈಸ್. ಓಕೆ, ಸೊ ಕನ್ನಡದಲ್ಲಿ ಹೇಗಿದೆ ಹಾಗೆ ಇಂಗ್ಲೀಷಲ್ಲಿ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟಿಗೆ ಸಬ್ಜೆಕ್ಟ್ ಹಾಕಿ, ವರ್ಬ್ ಹಾಕಿ, ಆಮೇಲೆ ಮಿಕ್ಕಿದ್ದು ಏನೇನಿದೆ ಅದನ್ನು ಕರೆಕ್ಟಾಗಿ ಅಲ್ಲಲ್ಲಿ ಹಾಕೋಬೇಕು. ಓಕೆ, ಸೊ ಇದರಿಂದ ನಾನೇನು ಕಲಿತೆ ಅಂತ ಹೇಳಿದ್ರೆ, ವಾಟ್ ಐ ಲರ್ನ್ ಫ್ರಮ್ ದಿಸ್ ಈಸ್, ಅದು ಸೆಂಟೆನ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್. ಓಕೆ, ಸೊ ನೀವು ಡೈರೆಕ್ಟ್ ಆಗಿ, ನಾನು ಇದರಿಂದ ಕಲಿತೆ. ಐ ಲರ್ನ್ ದಟ್ ಇಟ್ಸ್ ಇಂಪಾರ್ಟೆಂಟ್ ಟು ಲಿಸನ್ ಟು ಈಚ್ ಅದರ್ ಆ್ಯಂಡ್ ಫೈಂಡ್ ಅ ಕಾಂಪ್ರಮೈಸ್ ವೆನ್ ವಿ ಡಿಸಗ್ರಿ. ಓಕೆ, ಸೊ ಈ ಥರ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಇದರಿಂದ ಇದರಿಂದ ನಾನೇನು ಕಲಿತೆ ಅಂದರೆ, ಹಾಗೂ ನಾವು ಸ್ಟಾರ್ಟ್ ಮಾಡ್ಬೋದು ಅಲ್ವಾ. ಸೊ ಇದರಿಂದ ನಾನೇನು ಕಲಿತೆ ಅಂದರೆ, ಪರಸ್ಪರರ ಮಾತನ್ನು ಕೇಳುವುದು ಮತ್ತು ಒಪ್ಪದಿದ್ದಾಗ ರಾಜಿ ಮಾಡಿಕೊಳ್ಳುವುದು ಮುಖ್ಯ ಎಂದು. ಬಟ್ ಅದನ್ನು ಇದರಿಂದ ಪರಸ್ಪರ ಅದನ್ನು ಕಂಪ್ಲೀಟ್ ಈಸಿಯಾಗಿ ನಾವು ಕಂಪ್ಲೀಟ್ ಆಗಿ ಸೆಂಟೆನ್ಸನ್ನು ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದೇ ರೀತಿ ಹೇಳಬೇಕಲ್ವಾ. ಇದರಿಂದ ಪರಸ್ಪರರ ಮಾತನ್ನು ಕೇಳುವುದು ಮತ್ತು ನಾವು ಒಪ್ಪದಿದ್ದಾಗ ರಾಜಿ ಮಾಡಿಕೊಳ್ಳುವುದು ಮುಖ್ಯ ಎಂದು ನಾನು ಕಲಿತೆ. ಇದರಿಂದ ನಾನೇನು ಕಲಿತೆ ಅಂದರೆ, ಏನು ಉಳಿದಿರೋದು. ಓಕೆ, ಸೊ ನೋಡಿ ಸ್ನೇಹಿತರೆ, ಈ ಥರ ಟಾಪಿಕ್ಸನ್ನ ಅನಲೈಸ್ ಮಾಡಿಕೊಂಡು ವರ್ಡ್ ಬೈ ವರ್ಡ್ ಕರೆಕ್ಟಾಗಿ ನನಗೆ ಹೇಳೋಕ್ಕಾಗ್ತಾ ಇದೆಯಾ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕ್. ಓಕೆ, ಅಂದರೆ ತುಂಬ ಟಾಪಿಕ್ಸನ್ನು ಇದೇ ಥರ ನೀವು ಏನೋ ಯು ಹ್ಯಾವ್ ಟು ಎಕ್ಸ್ಪ್ಲೋರ್, ತುಂಬ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಎಕ್ಸ್ಪ್ಲೋರ್ ಅಂದರೆ ಯು ಹ್ಯಾವ್ ಅನ್ವೇಷಣೆ ಮಾಡೋದು, ಯಾವ ಟಾಪಿಕ್ಸ್ನ ಹೆಂಗೆ ಹೇಳ್ಬೋದು ಅಂತ. ದರ್ ಆರ್ ಲಾಟ್ ಆಫ್ ಟಾಪಿಕ್ಸ್. ಸಣ್ಣ ಸಣ್ಣ ಟಾಪಿಕ್ಗೆ ತಗೊಳ್ಳಿ, ನಿನ್ನೆ ಅದು ನಡೀತು, ಇದು ನಡೀತು, ಅದನ್ನೇ ಹೇಳ್ಬೋದು. ಅದನ್ನೇ ಡೀಟೇಲ್ ಆಗಿ ಹೇಗೆ ಹೇಳೋದು ಅಂತ ಹೇಳಿದ್ರೆ, ಯು ಶುಡ್ ವರ್ಕ್ ಆನ್ ಈಚ್ ಆ್ಯಂಡ್ ಎವ್ರಿ ಸೆಂಟೆನ್ಸ್. ಒಂದು ಸೆಂಟೆನ್ಸನ್ನು ಹೇಳಬೇಕಾದ್ರೆ ನಾನು ಹೇಗೆ ಹೇಳಬೇಕು ಅನ್ನೋದನ್ನು ಕರೆಕ್ಟಾಗಿ ವರ್ಕ್ ಮಾಡಬೇಕದು. ದಿಸ್ ಇಸ್ ಹೌ ಯು ವರ್ಕ್. ಓಕೆ, ಫಸ್ಟ್ ಕನ್ನಡದಲ್ಲಿ ಅದನ್ನು ನೀವು ಪರ್ಸನಲ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೀಗೆ ಬರ್ಕೋಬೇಕು. ಆಮೇಲೆ ನಿಮ್ಮ ಮೈಂಡ್ಗೆ ಯಾವ್ಯಾವ ವರ್ಡ್ ಬರುತ್ತೆ ಆ ವರ್ಡ್ಸನ್ನು ಅಲ್ಲಲ್ಲಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆಸ್ ಐ ಟೋಲ್ಡ್ ಯು, ಅಮ್ಮ. ಸೊ ಸಬ್ಜೆಕ್ಟ್ ಯಾವುದಿಲ್ಲಿ, ಅಮ್ಮ. ಅಮ್ಮ ಮಾಮ್ ಫಸ್ಟ್ ಬರ್ಕೋಬೇಕು. ಮಾಮ್ ಆದಮೇಲೆ ಸಬ್ಜೆಕ್ಟ್ ಆದಮೇಲೆ ವರ್ಬ್. ಅಮ್ಮ ಏನು ಮಾಡಿದ್ರು, ಹರ್ಡ್, ಕೇಳಿಸ್ಕೊಂಡ್ಳು. ಏನನ್ನ ಅಸ್ ನಿಮಗೆ ಬರ್ದಿದ್ರು ಪರವಾಗಿಲ್ಲ, ಫ್ರಮ್ ದಿ ಅದರ್ ರೂಮ್. ಸೊ ಇದರಲ್ಲಿ ಪಕ್ಕದ ರೂಮ್, ದಿ ಅದರ್ ರೂಮ್, ದ ರೂಮ್ ಬಿಸೈಡ್, ಅಥವಾ
ರೈಟ್, ನಮ್ಮನ್ನು ಅಸ್ ಕೇಳಿಸಿಕೊಂಡಳು ಹರ್ಡ್. ಸೊ ಈ ತರ ಒಂದೊಂದು ವರ್ಡ್ಸ್ ನಲ್ಲಿ ಹಾಕಿ ಆ ಸೆಂಟೆನ್ಸ್ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಬಿಕಾಸ್ ನಿಮಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತಾಡ್ಲಿಕ್ಕೆ ಬರಲ್ಲ ಅಂದಾಗ ಈ ಯು ಹ್ಯಾವ್ ಟು ಯುನೋ ಅಡಾಪ್ಟ್ ದಿಸ್ ಮೆಥಡ್. ಸೊ ಇದೇ ತರ ನೀವು ತುಂಬಾ ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಯು ವಿಲ್ ಬಿಕಮ್ ಫ್ಲೂಯೆಂಟ್ ಯುನೋ ಇನ್ ಪೀರಿಯಡ್ ಆಫ್ ಟೈಮ್. ಓಕೆ, ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ಈ ತರ ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಇದೇ ತರ ನಾನು ಟಾಪಿಕ್ಸ್ ಅನ್ನ ತೊಗೊಂಡ್ಬರ್ತೀನಿ, ನನ್ನ ವೀಡಿಯೋಸ್ ಎಲ್ಲದನ್ನು ನೋಡ್ತಾ ಇರಿ. ನಿಮಗೆ ಅಟ್ಲೀಸ್ಟ್ ಒಂದು 50 ಟಾಪಿಕ್ಸ್ ಮೇಲೆ ನಾನು ಪ್ರಿಪೇರ್ ಮಾಡ್ತೀನಿ. ಓಕೆ, 50 to 100 ಮೇಬಿ. ಓಕೆ, ಸೊ 50 to 100 ಟಾಪಿಕ್ಸ್ ಅನ್ನ ನೀವು ಕಲಿತರ್ಸಾಕಲ್ಲ, ಯು ವಿಲ್ ಬಿಕಮ್ ಫ್ಲೂಯೆಂಟ್. ರೈಟ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನೋಡಿದೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗೇನ್, ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಆ್ಯಂಡ್ ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಪದೇ ಪದೇ ವಿಡಿಯೋನ ನೋಡ್ಬಿಟ್ಟು ಇದೇ ಥರ ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದ್ರೆ ನೀವು ಏನು ಕಲಿಯೋದಿಲ್ಲ. ಓಕೆ, ಸೊ ಯು ವಾಂಟ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ರೈಟ್, ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗೇನ್, ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಬೈ ಬೈ, ಟೇಕ್ ಕೇರ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾಗಿದ್ರೆ ಆ್ಯಂಡ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಯಾ, ಬೈ ಬೈ, ಟೇಕ್ ಕೇರ್.